ವಿರೇಂದ್ರ ನ್ಯೂಸ್ ಗೆ ಸ್ವಾಗತ. ನಾನು ಮಾಲ್ತೇಶ್. ಟೀಂ ಇಂಡಿಯಾದ ಹೆಸರನ್ನ ಟೀಂ ಭಾರತ್ ಅಂತ ಮಾಡಿ, ಇದು ವಿರೇಂದ್ರ ಸೆಹ್ವಾಗ್ ಅವರು ಟ್ವೀಟ್ ಮುಖೇನವಾಗಿ ಬಿಸಿಸಿಐಗೆ ಆಗ್ರಹ ಮಾಡಿರುವಂತ ರೀತಿ. ಒಂದ್ ಕಡೆ ಕೇಂದ್ರ ಸರ್ಕಾರ ಏನೋ ಇಂಡಿಯಾನ ಭಾರತ ಅಂತೇಳಿ ಮರುನಾಮಕರಣ ಮಾಡೋಕೆ ಹೊರಟಿದೆ. ಹೀಗಾಗಿನೇ G20ಗೆ ಸಂಬಂಧಪಟ್ಟ ಹಾಗಿನ ಆಹ್ವಾನ ಪತ್ರದಲ್ಲಿ ಭಾರತ ಅನ್ನುವಂತ ಹೆಸರು ಉಲ್ಲೇಖ ಆಗಿದೆ. ಪ್ರೆಸಿಡೆಂಟ್ ಆಫ್ ಭಾರತ್, ಈ ತರದೆಲ್ಲ ವಿಚಾರ ಚರ್ಚೆಯಲ್ಲಿರುವಂತ ಸಂದರ್ಭದಲ್ಲೇ ಹಲವರು ಇದಕ್ಕೆ ಪರ ಹಾಗೆ ವಿರೋಧವಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ವೀರೇಂದ್ರ ಸೆಹ್ವಾಗ್ ಅವರ ಸರದಿ. ಇಂಡಿಯಾ ಅನ್ನೋ ಹೆಸರನ್ನ ಬ್ರಿಟಿಷರು ನೀಡಿದ್ದು. ನಮ್ಮ ಮೂಲ ಹೆಸರು ಭಾರತ್ ಪಡೆಯೋಕೆ ತಡವಾಗಿದೆ. ನಮ್ಮಲ್ಲಿ ಹೆಮ್ಮೆಯನ್ನ ಹುಟ್ಟಿಸುವಂತ ಹೆಸರು ಇರಬೇಕು. ಟೀಂ ಇಂಡಿಯಾ ಹೆಸರನ್ನ ಟೀಂ ಭಾರತ್ ಅಂತ ಮಾಡಿ, ಇದು ವಿರೇಂದ್ರ ಸೆಹ್ವಾಗ್ ಅವರು ಮಾಡಿರುವಂತ ಟ್ವೀಟ್ ನಾವಿಲ್ಲಿ ಗಮನಿಸ್ತಾ ಇರೋದು. ಈ ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರ ಏನಾದರೂ ಅಂತಹದೊಂದು ನಿರ್ಧಾರಕ್ಕೆ ಮುಂದಾದ್ರೆ ತನ್ನ ಬೆಂಬಲ ಕೂಡ ಇದೆ ಅನ್ನೋ ಅರ್ಥದಲ್ಲಿ ಈಗ ವಿರೇಂದ್ರ ಸೆಹ್ವಾಗ್ ಅವರ ಟ್ವೀಟ್ನಲ್ಲಿ ಇದೆಲ್ಲ ಉಲ್ಲೇಖ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೆಹ್ವಾಗ್ ಅವರು ಏನಂತ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಅವರು ಮೆನ್ಷನ್ ಮಾಡಿರೋದು, ನಮ್ಮಲ್ಲಿ ಹೆಮ್ಮೆ ಹುಟ್ಟಿಸುವ ಹೆಸರಿರಬೇಕು ಅಂತ ನಾನು ಯಾವಾಗಲೂ ಭಾವಿಸುವುದನ್ನು. ಈಗ ನಮ್ಮದು ಭಾರತ ಅನ್ನುವಂಥದ್ದು ನಮ್ಮ ಮೂಲ ಹೆಸರಾಗಿತ್ತು, ಅದನ್ನು ಅಧಿಕೃತವಾಗಿ ಮರಳಿ ಪಡೆಯೋದಕ್ಕೆ ಬಹಳ ತಡ ಆಗಿದೆ. ನಾವು ಭಾರತೀಯರು, ಇಂಡಿಯಾ ಅನ್ನೋ ಹೆಸರನ್ನು ಬ್ರಿಟಿಷರು ನೀಡಿದ್ದಾರೆ, ನಮ್ಮ ಮೂಲ ಹೆಸರು ಭಾರತ್. ಸೆಹ್ವಾಗ್ ಅವರ ಟ್ವೀಟ್ ಇದು. ಅದನ್ನು ನಾವು ಪಡೆಯೋದಕ್ಕೆ ಬಹಳ ತಡ ಆಗಿದೆ, ಅಧಿಕೃತವಾಗಿ ಮರಳಿ ಪಡೆಯೋದಕ್ಕೆ ಬಹಳ ತಡ ಆಗಿದೆ. ನಾನು BCCIಗೆ ಒತ್ತಾಯಿಸ್ತೀನಿ, ಈ ವಿಶ್ವಕಪ್ ಟೂರ್ನಿಯಲ್ಲಿ ನಮ್ಮ ಆಟಗಾರರ ಹೆಸರು ಟೀಂ ಭಾರತ್ ಅನ್ನುವಂಥದ್ದಿರಲಿ, ಅಥವಾ ತಂಡದ ಹೆಸರು ಟೀಂ ಭಾರತ್ ಅಂತಿರಲಿ ಅಂತ ವಿರೇಂದ್ರ ಸೆಹ್ವಾಗ್ ಹೀಗೆ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಹಾಗೆ ಅಮಿತಾಬ್ ಬಚ್ಚನ್ ಅವರು ಕೂಡ ಕೇಂದ್ರ ಏನಾದರೂ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋಕೆ ಹೋದರೆ ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಡೆಯನ್ನು ಅಮಿತಾಬ್ ಬಚ್ಚನ್ ಕೂಡ ಬೆಂಬಲಿಸಿರುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಭಾರತ್ ಮಾತಾ ಕಿ ಜೈ ಅಂತ ಅಮಿತಾಬ್ ಬಚ್ಚನ್ ಟ್ವೀಟನ್ನು ಮಾಡಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಅಮಿತಾಬ್ ಬಚ್ಚನ್ ಅವರು ಮಾಡಿರುವಂಥ ಪೋಸ್ಟನ್ನು ನೀವಲ್ಲಿ ನೋಡಬಹುದು. ಆಹ್ವಾನ ಪತ್ರದಲ್ಲಿ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಉಲ್ಲೇಖ ಇರುವಂಥ ವಿಚಾರವನ್ನು ಅವರು ಗಮನಕ್ಕೆ ತೆಗೆದುಕೊಂಡು ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅಂತಲೇ ಈಗ ಅದನ್ನು ವಿಶ್ಲೇಷಿಸಲಾಗ್ತಾ ಇದೆ.